ಇವತ್ತು ಬೆಳಗಾವಿಯಲ್ಲಿ ಕಿಚ್ಚ ಸುದೀಪ್ ಚುನಾವಣಾ ಪ್ರಚಾರವನ್ನ ಮಾಡಲಿದ್ದಾರೆ ಕಿಚ್ಚ ಸುದೀಪ್ ಬಿಜೆಪಿಯ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ನಡೆಸುತ್ತಾ ಇದ್ದಾರೆ ಕುಂದಾ ನಗರಿಗೆ ಎಂಟ್ರಿ ಕೊಡ್ತಾರೆ ಪೈಲ್ವಾನ್ ಇಡೀ ದಿನ ಬೆಳಗಾವಿಯ 5 ಕ್ಷೇತ್ರಗಳಲ್ಲಿ ರೋಡ್ ಶೋ ಇರುತ್ತೆ ಕಿತ್ತೂರು ಬೆಳಗಾವಿ ಗ್ರಾಮೀಣ ಯಮಕನ ಮರಡಿ ಬೆಳಗಾವಿ ಉತ್ತರ ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಸುದೀಪ್ ರೋಡ್ ಶೋ ನಡೆಸಲಿದ್ದಾರೆ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಲಿದ್ದಾರೆ ಮಾಣಿಕ್ಯ ರೋಡ್ ಶೋ ಮೂಲಕ ಬತ್ತ ಭೇಟಿ ಆಡಲಿದ್ದಾರೆ ಕಿಚ್ಚ ಸುದೀಪ್ ಬೆಳಗಾವಿಯಲ್ಲಿ ಇವತ್ತು ಕಿಚ್ಚ ಸುದೀಪ್ ದರ್ಬಾರ್ ಬೆಳಗಾವಿ ಅಂತ ತಕ್ಷಣ ನಮಗೆ ಸಹಜವಾಗಿ ನೆನಪಿಗೆ ಬರುತ್ತೆ ಬಹಳ ದೊಡ್ಡ ಕ್ಷೇತ್ರ ರಾಜ್ಯ ನಾಯಕರೆಲ್ಲರೂ ಅಂದ್ರೆ ಮೂರು ಪಕ್ಷಗಳ ನಾಯಕರು ಕೂಡ ಬೆಳಗಾವಿಯ ಮೇಲೆ ಹಿಡಿತ ಸಾಧಿಸಲು ಹವಣಿಸ್ತಾ ಇರ್ತಾರೆ 18 ಕ್ಷೇತ್ರಗಳಿದ್ದಾವೆ 18 ಕ್ಷೇತ್ರಗಳನ್ನು ತಮ್ಮ ತೆಕ್ಕೆಗೆ ಹಾಕಿಕೊಳ್ಳಲು ಬಹಳ ಪ್ರಯತ್ನ ಪಡ್ತಾ ಇರ್ತಾರೆ ಅದರ ಜೊತೆಗೆ ಬಹಳಷ್ಟು ಪ್ರಚಾರ ಕಾರ್ಯವನ್ನ ಕೂಡ ನಡೆಸ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಅಣ್ಣಪ್ಪ ಬೆಳಗಾವಿ ರಾಜಕೀಯ ಯಾವತ್ತೂ ಕೂಡ ಬಹಳಷ್ಟು ಕುತೂಹಲ ಕೆರಳಿಸಿರುತ್ತೆ ಇವತ್ತು ಕಿಚ್ಚ ಸುದೀಪ್ ಅವರು ಬೆಳಗಾವಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಎಲ್ಲೆಲ್ಲಿ ಪ್ರಚಾರವನ್ನ ನಡೆಸುತ್ತಾರೆ ಅಂತ ಎಸ್ ಸಂಪರ್ಕ ಕಡಿತಗೊಂಡಿದೆ ಗಮನಿಸುತ್ತಾ ಇದ್ದೀವಿ ಬೆಳಗಾವಿಯಲ್ಲಿ ಇವತ್ತು ಕಿಚ್ಚ ಸುದೀಪ್ ರೋಡ್ ಶೋ ನಡೆಸುತ್ತಾರೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಲಿದ್ದಾರೆ ಸಂಜೆ 6:40 ರಿಂದ 7:30 ರವರೆಗೆ ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ರೋಡ್ ಶೋ ಇರುತ್ತೆ ಬೆಳಗಾವಿ ದಕ್ಷಿಣ ಬಿಜೆಪಿ ಅಭ್ಯರ್ಥಿ ಅಭಯ್ ಪಾಟೀಲ್ ಪರ ಮತಯಾಚನೆ ಮಾಡುತ್ತಾರೆ ಸುದೀಪ್ ಅವರು ಈ ಸಂಜೆ 7:40 ಕ್ಕೆ ಬೆಳಗಾವಿಯ ಖಾಸಗಿ ಹೋಟೆಲ್ ಗೆ ಆಗಮಿಸಲಿದ್ದಾರೆ ಸುದೀಪ್ ಇವತ್ತು ಬೆಳಗಾವಿಯಲ್ಲಿಯೇ ವಾಸ್ತವ್ಯವನ್ನ ಹುಡುತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬೆಳಗ್ಗೆ 10:40 ಕ್ಕೆ ವಿಶೇಷ ವಿಮಾನದ ಮೂಲಕ ಬೆಳಗಾವಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಕಿಚ್ಚ ಬೆಳಗ್ಗೆ 11:20 ಕ್ಕೆ ಕಿತ್ತೂರು ಕ್ಷೇತ್ರದ ನೇಸರ್ಗಿಯಲ್ಲಿ ಸುದೀಪ್ ರೋಡ್ ಶೋವನ್ನ ನಡೆಸಲಿದ್ದಾರೆ ಬೆಳಗ್ಗೆ 11:20 ರಿಂದ ಮಧ್ಯಾಹ್ನ 2:30 ರವರೆಗೆ ರೋಡ್ ಶೋ ನಡೆಯುತ್ತೆ ಕಿತ್ತೂರು ಬಿಜೆಪಿ ಅಭ್ಯರ್ಥಿ ಮಹಾಂತೇಶ್ ದೊಡ್ಡಗೌಡರ ಪರ ಮತಯಾಚನೆಯನ್ನ ಮಾಡುತ್ತಾರೆ ಮತ್ತೊಮ್ಮೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಅಣ್ಣಪ್ಪ ಬಾರ್ಕಿ ಬೆಳಗಾವಿ ರಾಜಕೀಯ ಯಾವತ್ತೂ ಕೂಡ ರಣಕಣ ಅದೊಂದು ಬೆಳಗಾವಿ ಅಂತ ಅಂದ್ರೆ ಇವತ್ತು ಸ್ವತ ಕಿಚ್ಚ ಸುದೀಪ್ ಅವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಎಲ್ಲೆಲ್ಲಿ ಪ್ರಚಾರವನ್ನ ನಡೆಸುತ್ತಾರೆ ಅಂತ ರಾಮ ಬೆಳಗಾವಿ ರಾಜಕಾರಣ ರಾಜ್ಯ ರಾಜಕಾರಣದ ದಿಕ್ಕು ಬದಲಿಸುವಂತ ಕ್ಷೇತ್ರ ಇಲ್ಲಿ ಹೆಚ್ಚು ಸೀಟನ್ನ ಗೆದ್ರೆ ಅಧಿಕಾರಕ್ಕೆ ಬರುವುದಂತೂ ಶತಸಿದ್ಧ ಹೀಗಾಗಿ ಎರಡೂ ರಾಷ್ಟ್ರೀಯ ಪಕ್ಷದ ನಾಯಕರು ಶತಾಯಗತಾಯ ಅಧಿಕಾರದ ಗದ್ದಿಗೆ ಇರಬೇಕು ಅಂತ ಹೇಳಿ ನಾನಾ ರೀತಿಯ ರಣತಂತ್ರವನ್ನ ಮಾಡ್ತಾ ಇರುವಂತದ್ದು ಅದರಲ್ಲೂ ಇತ್ತೀಚೆಗೆ ಬಿಜೆಪಿಯಲ್ಲಿ ಇರುವಂತಹ ಆ ಭಿನ್ನ ಮತವನ್ನ ಶಮನ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸಿದ್ರು ಇಲ್ಲಿ ಕೂಡ ಅಬ್ಬರದ ಪ್ರಚಾರವನ್ನ ಮಾಡಿದ್ರು ಇಲ್ಲಿರುವಂತಹ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ರು ಈಗ ಸ್ಟಾರ್ ಪ್ರಚಾರಕರಾಗಿ ಸುದೀಪ್ ಇತರ ಸುದೀಪ್ ಬರ್ತಾ ಇರುವಂತದ್ದು ಹೀಗಾಗಿ ಸಹಜವಾಗಿ ಬಿಜೆಪಿ ನಾಯಕರಲ್ಲಿ ಹುಮ್ಮಸ್ಸು ಇಮ್ಮಡಿಗೊಂಡಿದೆ ಅಂತ ಹೇಳ್ಬೋದು 18 ಕ್ಷೇತ್ರದಲ್ಲಿ ಏನು ಬಿಜೆಪಿ ತೆಕ್ಕಿಗೆ ತೆಗೆದುಕೊಳ್ಳಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ನಾನಾ ರೀತಿಯ ಕಸರತ್ತನ್ನ ಮಾಡ್ತಾ ಇರುವಂತದ್ದು ಈಗ 13 ಕ್ಷೇತ್ರದಲ್ಲಿ ಬಿಜೆಪಿ ಇರುವಂತದ್ದು 18ರಲ್ಲಿ 13 ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರು ಇರುವಂತದ್ದು ಇಂದು ಸುದೀಪ್ 5 ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಹೀಗಾಗಿ ಸಹಜವಾಗಿ ಬಿಜೆಪಿ ನಾಯಕರು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಕಿತ್ತೂರು ಬೆಳಗಾವಿ ಗ್ರಾಮೀಣ ಎಂಕನ ಮರಡಿ ಬೆಳಗಾವಿ ಉತ್ತರ ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಸುದೀಪ್ ರೋಡ್ ಶೋ ಮಾಡ್ತಾ ಇರುವಂತದ್ದು ಬೆಳಗ್ಗೆ 10:40 ಕ್ಕೆ ವಿಶೇಷ ವಿಮಾನದ ಮೂಲಕ ಬೆಳಗಾವಿಯಿಂದ ಏನು ಬೆಂಗಳೂರಿನಿಂದ ಬೆಳಗಾವಿ ಸಾಮ್ರಾಜ್ ಏರ್ಪೋರ್ಟ್ ಗೆ ಆಗಮಿಸುವಂತಹ ಸುದೀಪ್ ಅವರು 11:20 ಕ್ಕೆ ಕಿತ್ತೂರು ಕ್ಷೇತ್ರದ ನೇಸರ್ಗಿಯಲ್ಲಿ ರೋಡ್ ಶೋ ಮಾಡ್ತಾರೆ ನೇಸರ್ಗಿಯಲ್ಲಿ 11:20 ರಿಂದ ಮಧ್ಯಾಹ್ನ 2:30 ರವರೆಗೂ ರೋಡ್ ಶೋ ಮಾಡ್ತಾರೆ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಮಾಂತೇಶ್ ದೊಡ್ಡಗೌಡಪುರ ಈಗಿನ ಹಾಲಿ ಶಾಸಕರಿದ್ದಾರೆ ಮಾಂತೇಶ್ ದೊಡ್ಡಗೌಡಪುರ ಮತಯಾಚನೆ ಮಾಡ್ತಾ ಇದ್ದಾರೆ ಮಧ್ಯಾಹ್ನ 1:20 ಕ್ಕೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಸುಳೆಬಾವಿಗೆ ಆಗಮಿಸುವಂತಹ ಸುದೀಪ್ ಅಲ್ಲಿಯೂ ಕೂಡ ಬೃಹತ್ ರೋಡ್ ಶೋ ಮಾಡಲಿದ್ದಾರೆ ಮಧ್ಯಾಹ್ನ 1 ಗಂಟೆಯಿಂದ 1:50 ರವರೆಗೆ ಸುಳೆಬಾವಿ ಗ್ರಾಮದಲ್ಲಿ ರೋಡ್ ಶೋ ಮಾಡಲಿದ್ದಾರೆ ನಂತರ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಾಗೇಶ್ ಮಣ್ಣೋಳ್ಕರ್ ಪರ ಪ್ರಚಾರ ಮಾಡಲಿದ್ದಾರೆ ಮಧ್ಯಾಹ್ನ 2:15 ರಿಂದ ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ಆಗಮಿಸಿ ಏನು ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಲ್ಲಿ ಭೋಜನವನ್ನ ಸ್ವೀಕರಿಸಿದ ನಂತರ ಸಂಜೆ 4 ಗಂಟೆಗೆ ಯಮಕನ ಮರಡಿಯಲ್ಲಿ ಹೋಗ್ತಾ ಇದ್ರೆ ಪ್ರಮುಖವಾಗಿ ಯಮಕನ ಮರಡಿಯಲ್ಲಿ ವಿಶೇಷವಾಗಿ ನಾಯಕ
ಸಮುದಾಯ ಅವರು ಹೆಚ್ಚಿಗೆ ಇರುವ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಮತದಾರನ ಸೆಳೆಯಲಿಕ್ಕೆ ನಾನಾ ರೀತಿಯ ರಣತಂತ್ರವನ್ನ ಮಾಡಿರುವಂತದ್ದು ಒಟ್ಟಾರೆ ಎರಡು ದಿನಗಳ ಕಾಲ ಬಿಜೆಪಿಯ ನಾಯಕರು ಇಲ್ಲಿ ಸುದೀಪ ಏನು ಪ್ರಚಾರ ಮಾಡುತ್ತಾರೆ ಅಂತ ಕೇಳಿ ಬರ್ತಾ ಇದೆ ಒಟ್ಟಾರೆ ಶತಾಯ ಗತಾಯ ಈ ಬಾರಿ ಅಧಿಕಾರದ ಗದ್ದಿಗೆಯನ್ನ ಹಿಡಿಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ನಾನಾ ರೀತಿಯ ಕಸರತ್ತನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯ ಒಳಜಗಳ ಇಲ್ಲಿ ಹಿನ್ನಡೆ ಆಗ್ತಾ ಬಂದಿತ್ತು ಇದನ್ನ ಎನ್ಕ್ಯಾಚ್ ಮಾಡಲಿಕ್ಕೆ ಬಿಜೆಪಿ ನಾಯಕರು ಸುದೀಪನ್ನ ಕರೆಸ್ತಾ ಇದ್ದಾರೆ ಹೀಗಾಗಿ ಸಹಜವಾಗಿ ಇಲ್ಲಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಇಮ್ಮಡಿಗೊಂಡಿದೆ ಈ ಬಾರಿ ಬಿಜೆಪಿಗೆ ಹೆಚ್ಚಿಗೆ ಸ್ಥಾನ ಬರುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ ರಾಮ್ ಥ್ಯಾಂಕ್ ಯು ಅಣ್ಣಪ್ಪ ಬಾರ್ಕಿ ತಮ್ಮೆಲ್ಲ ಮಾಹಿತಿಗಾಗಿ We'll be right back.